ಒಂದು ಹಾಯ್ ಮಾಡಿ, ಸ್ವಲ್ಪ ಲಿಫ್ಟ್ ಮಾಡಿ, ಅದು ಒಂದು ಬಿಫೋರ್ ಶಾಟ್ ತಗೊಳ್ಳೋಣ. ಏನಾದ್ರೂ ಒಂದು ಟ್ರಾನ್ಸಿಷನ್ ತರ ಮಾಡೋಣ, ಕ್ಲೋಸ್ ಓಪನ್ ಮಾಡೋಣ. ಕ್ಲೋಸ್ ಓಪನ್ ವಿಲ್ ಬಿ ಬೇಸಿಕ್, ಬಟ್ ಕ್ಲೋಸ್ ಓಪನ್ ಮಾಡಿ ಸದ್ಯಕ್ಕೆ ಹಿಂಗೆ ಕ್ಲೋಸ್ ಮಾಡೋಣ. ಓಪನ್ ಬೇಕಾದ್ರೆ ಅಲ್ಲಿ ಆಫ್ಟರ್ ಮೇಕಪ್ ಅಲ್ಲಿ ವಾಕ್ ಆರ್ ಇನ್ನೇನಾದ್ರೂ. ಸರಿ ಸರಿ, ಓಕೆ, ಬೇರೆ ಕಡೆ ಎಲ್ಲಾದ್ರೂ ಮಾಡೋಣ ಅಲ್ವಾ ಓಪನ್. ಓಕೆ, ಸಾಂಗ್ ಏನೇನು ಬರೀ ಅಲ್ಲಿ ಟೇಕ್ ಅ ವಿಡಿಯೋ ನಾವು, ಆಮೇಲೆ ಬೇಕಾದ್ರೆ ವಿ ಕ್ಯಾನ್ ಎಡಿಟ್ ಇಟ್. ಆ ಕಡೆ ಲೆಫ್ಟ್ ಅಂಡ್ ರೈಟ್ ನೋಡಿ. ಹಾ, ನೌ ಕ್ಲೋಸ್. ಲೆನ್ಸಸ್ ಏನಾದ್ರು ಹೋಗ್ತೀರಾ? ಇದಕ್ಕೆ ಆಯ್ತು ದ ಪ್ರಿವಿಯಸ್ ಡೇ. ನೋ ಫಾರ್ ಲೈಕ್ ಜುವೆಲ್ರಿ ಆಕ್ಸೆಂಟ್ಸ್ ಎಲ್ಲ ಸಿಲ್ವರ್ ಇದೆಯಾ ಗೋಲ್ಡ್ ಇದೆಯಾ? ನೀವು ಹಾಕೊಂಡಿರೋದು ತಂದಿದ್ದೀನಿ, ಯಾವ್ದು ಹಾಕೋಣ ಗೊತ್ತಿಲ್ಲ. ಮೋಸ್ಟ್ಲಿ ಐ ಥಿಂಕ್ ಗೋಲ್ಡ್ ವಿಲ್ ಬಿ ಬೆಟರ್ ಬಿಕಾಸ್ ಇಟ್ ಸ್ವಲ್ಪ ವಾರ್ಮ್ ಇದೆಯಲ್ಲ ಟಾಪ್, ಇಟ್ಸ್ ನಾಟ್ ವೆರಿ ಕೂಲ್ ಟೋನ್, ಸೊ ಗೋಲ್ಡ್ ಗೋಸ್ ಬೆಟರ್ ಅಂತ ಅನ್ಸುತ್ತೆ. ತಂದಿದ್ದೀನಿ ಬಿಕಾಸ್ ಇದು ಆಲ್ರೆಡಿ ರಫ್ಲೂಸ್ ಇದೆ, ಹೇರ್ ಓಪನ್ ಇದೆ, ಇದು ಎಲ್ಲ ಆಫ್ ನೋಡ್ರೆ. ಸ್ಕೂಲ್ಸ್ನಲ್ಲಿ ಓದಿ ಇದ್ರೆ ಲೈಕ್ ಎವ್ರಿಬಡಿ ವಿಲ್ ನೋ ಎವ್ರಿಒನ್, ಎಲ್ಲದೂ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ. ವಿಲ್ ನಾಟ್ ಗೋ ಫಾರ್ ಹೆವಿ ಅಲ್ಲ, ಇವತ್ತು ಸ್ಕಿನ್ ಲೈಕ್ ಮೈಸೂರಲ್ಲಿ ಯು ಆರ್ ದ ಫಸ್ಟ್ ಒನ್ ಐಮ್ ಕೊಲಾಬರೇಟಿಂಗ್ ಇದ್ರೂ ನಾನು ಬೆಂಗಳೂರಲ್ಲಿ ಮಾಡ್ತೀನಿ ಇಲ್ಲ ಅಂತಲ್ಲ, ಮೈಸೂರಲ್ಲಿ ಅದು ನೆವರ್ ಡನ್.
ಹೈಲೈಟರ್ ಇಷ್ಟ ಆಗುತ್ತೆ ಜಾಸ್ತಿ. ಲೈಕ್ ಯು ಆರ್ ಇನ್ ಇಂಡಸ್ಟ್ರಿ ನೋ, ಸೋ ಯು ವಾಂಟ್ ಟು ಕೀಪ್ ಶೈನಿಂಗ್. ಇಲ್ಲಿ ನಮ್ಗೆ ಹೈಲೈಟರ್ ಹಾಕಿದ್ರೆ ಏನ್ ಚಮಕಿ ಚಮಕಿ, ಬಟ್ ಯು ಆರ್ ಇನ್ ಫ್ರಂಟ್ ಆಫ್ ಲೈಟ್ಸ್, ಲೈಟ್ಸ್ ಅದು ಒಂದು ಆಂಗಲ್ ಅಲ್ಲಿ ಬೇಕಾಗುತ್ತೆ. ಒಂದು ಸಪ್ರೇಟ್ ಇಟ್ಟಿದ್ದೀನಿ ಈ ಕಡೆ, ದಸ್ ಒನ್ ಐತೆ ಕಾಂಟೋರ್ ಪೌಡರ್ ತೆಗೀನಿ. ಎಷ್ಟಾಯ್ತು? 335. ವಿರ್ ಆಲ್ಮೋಸ್ಟ್ ಡನ್, 10 ಮಿನಿಟ್ಸ್ ವಿಲ್ ಬಿ ಡನ್. ಇನ್ನೊಂದು 10 ಮಿನಿಟ್ಸ್ ಒನ್ 5 ಮಿನಿಟ್ಸ್ ಪಿಕ್ಚರ್ಸ್ ತಗೊಂಡ್ರೆ ಡೀಟ್. ಲಾಜಸ್ ಏನಾದ್ರು ಬರೋದು ಹತ್ರ ಏನಾದ್ರು ಇಲ್ಲ ಇಲ್ಲ ಏನು. ಹೈಲೈಟರ್ ಆಗಿ ಬಿಟ್ಬಿಡ್ತೀನಿ ಕಾಲರ್ ಬೋನ್ ಗೆ. ಇನ್ನೂ ಇದೆ ಬಾಕ್ಸ್ ಒಳಗೆ ಏನಾದ್ರೂ ಅಲ್ಲಿ ಹೋಗ್ತಿಲ್ಲ, ಏನಾದ್ರು ಮಾಡ್ತೀರಾ? Not very long stay lipstick, but looks good in real. ವಿಲ್ ಫಿಕ್ಸ್ ದ ಶೇಪಿಂಗ್ ಸ್ವಲ್ಪ, ಒಂದು 5 ಮಿನಿಟ್ಸ್ ಅದು ಸೆಟಲ್ ಆಗಿ ಸ್ವಲ್ಪ ಲಿಪ್ ಸ್ವಲ್ಪ ಓವರ್ಲೈನ್ ಮಾಡಿದ್ವಿ, ಸೊ ದಟ್ ನಿಮ್ದು ಇದಿಲ್ಲ ಅಲ್ವಾ, ಇದಕ್ಕೆ ಇದನ್ನ ಈಕ್ವಲ್ ಮಾಡೋಣ ಅಲ್ವಾ. ಆಫರ್ ಹಾಕೊಳ್ಳಿ, ಒಂದು ಸ್ವಲ್ಪ ಹೈಲೈಟಿಂಗ್ ಇರುತ್ತೆ, ಹೈಲೈಟರ್ಸ್ ಅಷ್ಟೇ. ಹ್ಮ್
ಇವಾಗ ಯು ಕ್ಯಾನ್ ವೇರ್ ದ ಇಯರಿಂಗ್ಸ್. ಚೆನ್ನಾಗಿ ಕಾಣುತ್ತೆ. ನೀವು ಹೇರ್ ಬಿಡಬೇಕು ಆದ್ರೆ ಒಂದ್ಸತಿ ಹಾಕಿ ಹಾಕೊಂಡು ನೋಡೋಣ. ಎನಿವೇಸ್ ಯು ಹ್ಯಾವ್ ಓನ್ಲಿ ಒನ್ ಆಪ್ಷನ್. ಅದಕ್ಕೆ ಯಾವ್ದು ಅಂತ ಚಿಕ್ಕದು ಇದೆ ಬೇಕಾದ್ರೆ. ಲುಕ್ಸ್ ಗುಡ್ ಲೈಕ್ ಅ ಸ್ಟೇಟ್ಮೆಂಟ್ ಪೀಸ್. ಚಿಕ್ಕದಾಯ್ತು ಲಾಂಗ್ ಬೇಕಂದ್ರೆ ಬೆಲ್ ಇದೆ. ಯು ಆರ್ ನಾಟ್ ವೇರಿಂಗ್ ಎನಿಥಿಂಗ್ ಫಾರ್ ನೆಕ್ ನೋ ಪಕ್ಕ ನೆಕ್ ಬೇಡ ಅಂತಾನೆ. ಓಕೆ ಸೊ ನೆಕ್ ಬೇಡ ಅಂದ್ರೆ ವೇರ್ ಸಮಥಿಂಗ್ ಬಿಗ್ಗರ್ ಇಲ್ಲಿ. ದಟ್ ಲುಕ್ಸ್ ಬೆಟರ್ ಇದಾ ನೋಡಿ. ನೀವು ಹೆಂಗಾದ್ರೂ ಹೇರ್ ಬಿಡ್ತೀರಾ, ಆ ಹೇರ್ ಬಿಟ್ಟಿರೋ ಗ್ಯಾಪ್ ಅಲ್ಲಿ ಒಂಚೂರು ಕಾಣುತ್ತೆ. ನೀವು ಇನ್ನೂ ಚಿಕ್ಕದಾಕಿದ್ರೆ ನಾಟ್ ಈವನ್ ಮೇ ಬಿ ವಿಸಿಬಲ್ ತರ ಅನಿಸ್ಬೋದು. ದಿಸ್ ದಿಸ್ ಆಲ್ಸೋ ಲುಕ್ಸ್ ಗುಡ್ ನೌ ವಿತ್ ಫ್ರೀ ಹೇರ್. ಫುಲ್ ರೆಡಿ ಆಗ್ಬಿಡ್ತೀನಿ ಆಯ್ತಾ. ಮೈ ಇಯರಿಂಗ್ ಅಲ್ಲಿ ಟೇಕ್ ಟೈಮ್ ಸೋ ಕನ್ಫ್ಯೂಸ್ ಆಲ್ ದ ಟೈಮ್. I'll just fix off the lip. I think I'll just go with this. This looks good. It's what I feel. You feel it's very casual. It's not very casual. It looks like silver and also gold tara tint ide. So probably that is going anusute. This sunset. Okay, fine. Should I go with this heavy earring? If you feel like it's going, go for it. Don't put me in this position. No, I know, can't decide. Yeah, keep smiling. Let me fix this. We used to getting all this done, but nicely you'll get everything. That red is matching nice. And I also don't like, you know, not very good. Now, hangge bek, hangge bek. Because when you're doing your work, you will know better. Amil Becker here and there changes. Yeah. We'll sit somewhere where I can take picture so that I'd say. Ready? 1, 2, 3, go. Now look front nodi ha. Bartare ikkade na akile aita unsalpa front a isko. ತುಂಬ ಹತ್ರ ಆಯ್ತು. ಒಂದು ಸ್ವಲ್ಪ ಫ್ರಂಟ್ ಇಂದ ಹಾಕಿ. ಹಾ, ಹಾಯ್. ಸೊ ನಿಜ ಹೇಳ್ಬೇಕಂದ್ರೆ ದಿಸ್ ಇಸ್ ಲೈಕ್ ಮೈ ಫಸ್ಟ್ ಕೊಲ್ಯಾಬ್ ಎವರ್ ಇನ್ ಮೈಸೂರ್. ರೀಮಾ ಇಸ್ ರಿಯಲಿ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಯೂಶಲಿ ನನಗೆ ಮೇಕಪ್ ಅಲ್ಲಿ ಐ ಆಮ್ ವೆರಿ ಪರ್ಟಿಕ್ಯುಲರ್, ಬಟ್ ದೆನ್ ರೀಮಾಸ್ ಮೇಕಪ್ ಇಸ್ ಲೈಕ್ ಎಕ್ಸಲೆಂಟ್. ಐ ಥಿಂಕ್ ಯು ಗೈಸ್ ಶುಡ್ ಡೆಫಿನೆಟ್ಲಿ ಟ್ರೈ ಹರ್ ಒನ್ಸ್. ಯೆಸ್, ಥ್ಯಾಂಕ್ ಯು.